ನಿಮಗೆ ಬೆಸ್ಟ್ ಲೋಯೆಸ್ಟ್ ಪ್ರೈಸ್ ಅಂತಂದ್ರೆ 280,000 ಕೊಟ್ಬಿಡ್ತೀವಿ ಸರ್. ಇದು ಬಂದು 22 ಮಾಡೆಲ್ ಗಾಡಿ ಇರುತ್ತೆ, 20 ಫೀಟ್ ಬಾಡಿ ಇದೆ, ವಿತ್ ಇನ್ಶೂರೆನ್ಸ್ ಕೊಡ್ತೀವಿ ನಿಮಗೆ. ಗಾಡಿ 50,000 ಕಿಲೋಮೀಟರ್ ಒಳಗಡೆ ಓಡಿರುತ್ತೆ, ಸಿಂಗಲ್ ಓನರ್ ಗಾಡಿ ಇದಾಗಿರುತ್ತೆ. 15,20,000 ಕೊಟ್ಬಿಡ್ತೀವಿ. ಇಡೀ ಆಲ್ ಓವರ್ ಕರ್ನಾಟಕದಲ್ಲಿ ಅತಿ ಕಡಿಮೆ ಬೆಲೆಗೆ ಎಲ್ಲಿ ಸಿಗುತ್ತೆ ಅಂದ್ರೆ ನಮ್ಮ ಹತ್ರ ಸಿಗುತ್ತೆ. ಇದು 2 ಇಂಟ್ರಾ ಇದೆ ನಮ್ಮ ಹತ್ರ, V10ಗಳು. ಇದು ಬಂದು 21 ಮಾಡಲು, ಇದು ಬಂದು 22 ಮಾಡಲು. ಇದು ಅಬ್ಬಬ್ಬ ಅಂದ್ರೆ ಒಂದ್ ಗಾಡಿ ಬಂದು 14,000 ಓಡಿದೆ, ಇನ್ನೊಂದು ಗಾಡಿ ಬಂದು 30,000 ಚಿಲ್ಲರೆ ಓಡಿದೆ. ಈ ಗಾಡಿ ಬಂದು ನಿಮಗೆ 4,50,000 ಕೊಡ್ತೀವಿ, ಇದು ಬಂದು 4,70,000 ಕೊಡ್ತೀವಿ ಸರ್. ಯೋಧ ಇದೆ, ಟಾಟಾ ಯೋಧ. ಒಂದಲ್ಲ ಸರ್, 2, 3, 4, 5, 6 ಗಾಡಿಗಳು ಇದೆ. ಕಂಪ್ನಿ ಬಂದು ಫೈನಾನ್ಸ್ ಮಾಡುತ್ತೆ, ಪರ್ಚೇಸ್ ಮಾಡುತ್ತೆ, ಇನ್ಶೂರೆನ್ಸ್ ನಮ್ಮ ಕಂಪ್ನಿ ಕಡೆಯಿಂದ ಮಾಡಿಕೊಡುತ್ತೆ. ಸ್ಮಾರ್ಟ್ ಗಿಫ್ಟ್ ಕೊಡ್ತೀವಿ ಸರ್, ಒಂದು ಸ್ಮಾರ್ಟ್ ಮೊಬೈಲ್ ಆಗ್ಬೋದು. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ, ಕಾರ್ಸ್ವಾಡ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವರುಣ್ ಪಟೇಲ್. ಫಾರ್ ದ ಫಸ್ಟ್ ಟೈಮ್ ಸಾಕಷ್ಟು ವರ್ಷಗಳ ಆದಮೇಲೆ ಒಂದು ಕಮರ್ಷಿಯಲ್ ವೆಹಿಕಲ್ಸ್ ವಿಡಿಯೋ ಮಾಡ್ತೀವಿ ಅಂತ ಹೇಳ್ಬೋದು. ಸುಮಾರು ಒಂದು 2-3 ವರ್ಷ ಆಯ್ತು ಸರ್ ಕಮರ್ಷಿಯಲ್ ವೆಹಿಕಲ್ಸ್ ವಿಡಿಯೋ ಮಾಡಿರಲಿಲ್ಲ. ಎಲ್ಲೋ ಬೋರ್ಡ್ ಕಾರ್ಸ್ ಮಾಡ್ತಾ ಇದೀವಿ, ಬಟ್ ಕಮರ್ಷಿಯಲ್ ವೆಹಿಕಲ್ಸ್ ಮಾಡಿರಲಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಅಷ್ಟು ಐಡಿಯಾ ಸಿಗ್ತಿರ್ಲಿಲ್ಲ. ಸೊ ನಮ್ಮ ಮನೆ ಹತ್ರನೇ ಒಂದು 2-3 ಕಿಲೋಮೀಟರ್ ದೂರದಲ್ಲಿ ನೀವು ಇದ್ದೀರಾ. ಶಾಪ್ ನೇಮ್ ಬಂದ್ಬಿಟ್ಟು ಕಾರ್ ಎಕ್ಸ್ಪರ್ಟ್ ಕೆಂಗೇರಿ ಉಪನಗರ ಹತ್ರ ಬರುತ್ತೆ. ಕಂಪ್ಲೀಟ್ ಅಡ್ರೆಸ್ ಏನು ಸರ್? ಎಲ್ಲರಿಗೂ ನಮಸ್ಕಾರ, ನಾನು ರಾಘವೇಂದ್ರ ಅಂತ ಹೇಳಿ. ಮತ್ತು ನೋಡಿ, ಇದು ಬಂದು ಕಾರ್ ಎಕ್ಸ್ಪರ್ಟ್ ಅಂದರೆ ಇದು ಪ್ಯಾನ್ ಇಂಡಿಯಾ ಕಂಪ್ನಿ. ನಮಗೆ ಆಲ್ ಓವರ್ ಇಂಡಿಯಾದಲ್ಲಿ ಬ್ರಾಂಚಸ್ ಇದೆ. ಈ ಗಾಡಿ ಬಂದು ನಿಮಗೆ ಎಲ್ಲ ಕಮರ್ಷಿಯಲ್ ಗಾಡಿ ಆಗಿರುತ್ತೆ. ಇಡೀ ಕರ್ನಾಟಕದಲ್ಲಿ ಅತಿ ಕಡಿಮೆ ಬೆಲೆಗೆ ನಮ್ಮ ಹತ್ರನೇ ಗಾಡಿ ಸಿಗೋದು. ಇದ್ರದ್ದು ಲೊಕೇಶನ್ ಏನಂತಂದರೆ, ಎಲ್ಲರಿಗೂ ಗೊತ್ತಿರೋ ಥರ ಸಾಮಾನ್ಯವಾಗಿ ಬೆಂಗಳೂರು ಕೆಂಗೇರಿ, ಕೆಂಗೇರಿ ಸಿರ್ಕೆ ಅಪಾರ್ಟ್ಮೆಂಟಿಂದ 100 ಫೀಟ್ ರೋಡಲ್ಲಿ ಬಂದರೆ, ಡೌನ್ ಇಳಿದು ಮೇಲ್ಗಡೆ ಅಪ್ ಬಂದರೆ ನಿಮಗೆ ರೈಟ್ ಸೈಡಲ್ಲೇ ಇರುತ್ತೆ ಕಾರ್ ಎಕ್ಸ್ಪರ್ಟ್ ಅಂತ. ಗೂಡ್ಸ್ ವೆಹಿಕಲ್ಗಳು ಮತ್ತೆ ಪ್ಲಸ್ ನೀವು ಗೂಗಲಲ್ಲೂ ಸರ್ಚ್ ಮಾಡ್ಬೋದು ಕಾರ್ ಎಕ್ಸ್ಪರ್ಟ್ ಬ್ಯಾಂಗ್ಳೂರ್ ಅಂತಂದರೆ ಇಲ್ಲಿಗೆ ನಿಮಗೆ ಡೈರೆಕ್ಟಾಗಿ ಲೊಕೇಶನ್. ಸೊ ಎಕ್ಸಾಕ್ಟ್ ಲೊಕೇಶನ್ನು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ಲ್ಲಿ ಹಾಕಿರ್ತೀನಿ. ಕಾಂಟ್ಯಾಕ್ಟ್ ಕೂಡ ಮೇಲ್ಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ನಿಮ್ಮ ಶೋರೂಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನಮ್ಮ ಶೋರೂಮ್ ಬಗ್ಗೆ ನಾನು ಹೇಳಕ್ಕೆ ಇಷ್ಟಪಡೋದು ಇಷ್ಟೇ, ನಮ್ಮ ಇಡೀ ಆಲ್ ಓವರ್ ಕರ್ನಾಟಕದಲ್ಲಿ ಗೂಡ್ಸ್ ಬೆಲೆ, ಗೂಡ್ಸ್ ಗಾಡಿಗಳು ಅತಿ ಕಡಿಮೆ ಬೆಲೆಗೆ ಎಲ್ಲಿ ಸಿಗುತ್ತೆ ಅಂದರೆ ನಮ್ಮ ಹತ್ರ ಸಿಗುತ್ತೆ. ಹೆಂಗೆ ಸರ್ ಅದು? ಸರ್, ಹೆಂಗೆ ಅಂತಲೇ ನೋಡಿ, ನಮ್ಮ ಕಂಪ್ನಿ ಬಂದು ಫೈನಾನ್ಸ್ ಮಾಡುತ್ತೆ, ಪರ್ಚೇಸ್ ಮಾಡುತ್ತೆ, ಇನ್ಶೂರೆನ್ಸ್ ನಮ್ಮ ಕಂಪ್ನಿ ಕಡೆಯಿಂದ ಮಾಡಿಕೊಡುತ್ತೆ. ಪ್ರತಿ ಒಂದು ನಮ್ಮ ಕಂಪ್ನಿನೇ ಮಾಡುತ್ತೆ. ಹಂಗಾಗಿ ನಿಮಗೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಕಡಿಮೆ ಬೆಲೆಯಲ್ಲಿ ಯೂಸ್ ಗಾಡಿಗಳು ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಸೊ ನೋಡಿದೆ, ಇಲ್ಲೆಲ್ಲ ಯೋಧಗಳು ನಿಂತಿದ್ದಾವೆ, ಯೋಧಗಳು. ಸರ್, ಇದೆಲ್ಲ ಯೋಧಗಳು ನೋಡಿ, ಹೊಚ್ಚ ಹೊಸ ಗಾಡಿಗಳು ಸರ್. ಇವೆಲ್ಲ 21, 22, 23 ಮಾಡೆಲ್ ಗಾಡಿಗಳು, ಎಲ್ಲ ಸೀಸ್ ವೆಹಿಕಲ್ಸ್. ಹೌದು ಹೌದು ಸರ್, ನಮ್ಮ ಹತ್ರ ಏನಂದ್ರೆ ನಮ್ಮ ಕಂಪ್ನಿನೇ ನಿಮಗೆ ಫೈನಾನ್ಸ್ ಮಾಡುತ್ತೆ. ಯಾರಾದ್ರೂ ಗಾಡಿ ತಗೊಳಕ್ಕೆ ಬರ್ತಾ ಇದಾರೆ, ನಮ್ಮ ಹತ್ರ 1 ಲಕ್ಷ ಇದೆ ಗಾಡಿ ಬೇಕು ಅಂದ್ರೆ, ನಮ್ಮ ಕಂಪ್ನಿ ಕಡೆಯಿಂದ ನಾವು ಲೋನ್ ಮಾಡಿಸ್ಕೊಡ್ತೀವಿ. ಸೊ ಲೋನ್ ಕಟ್ಟಲಿಲ್ಲ ಏನಾದ್ರು ಲೋನ್ ಕಟ್ಟಿಲ್ಲ ಅಂತಂದ್ರೆ ಸೀಸಿಂಗ್ ಆಗುತ್ತೆ, ಅದಾದ್ಮೇಲೆ ತಿರ್ಗಾ ಮತ್ತೆ ರೀಸೇಲ್ ಬರುತ್ತೆ ಸರ್. ಸೊ ಹಂಗ ಕಡಿಮೆ ರೇಟ್? ಹೌದು ಹೌದು, ಹಂಗಾಗಿ ನಮ್ಮ ಕಡೆಯಿಂದ ಕಮ್ಮಿ ಬೆಲೆಗೆ ಸಿಗುತ್ತೆ. ಜನ ಕಾಯ್ತಾ ಇರ್ತಾರೆ ಸರ್. ಈ ಸತಿ ಏನ್ ಆಫರ್ ಕೊಡಕ್ ಇಷ್ಟಪಡ್ತೀರಾ ಸರ್? ಸರ್, ನಾವ್ ಈ ಸಲಿ ದಸರಾಗೆ, ದಸರಾ ಆಯ್ತು, ಇವಾಗ ದೀಪಾವಳಿ ಬರ್ತಾ ಇದೆ. ದೀಪಾವಳಿಗೆ ನಮ್ಮ ಯಾರು ನಮಗೆ ಕಮರ್ಷಿಯಲ್ ವೆಹಿಕಲ್ಗಳೆಲ್ಲ ಪರ್ಚೇಸ್ ಮಾಡಬೇಕು ಅಂತ ಹೇಳ್ತಾರೋ ಅವ್ರಿಗೆಲ್ಲ ಒಂದು ಸಿಹಿ ಸುದ್ದಿ ಏನಂತಂದ್ರೆ, ಕಂಪ್ಲೀಟ್ ಆರ್ ಟಿ ಓ ಚಾರ್ಜಸ್ ನಾವು ಫ್ರೀಯಾಗಿ ಮಾಡ್ಕೊಡ್ತೀವಿ. ಕಾಮನ್ ಆಯ್ತು ಸರ್ ಎಲ್ಲ ಕಡೆ. ಅದಾದ್ಮೇಲೆ ಸರ್, ನಿಮ್ಮ ಚಾನಲ್ ಕಡೆಯಿಂದ ಯಾರು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತಾರೋ ಅವ್ರಿಗೆ ನಮ್ಮ ಕಡೆಯಿಂದ ಸ್ಮಾರ್ಟ್ ಗಿಫ್ಟ್ ಕೊಡ್ತೀವಿ ಸರ್. ಒಂದು ಸ್ಮಾರ್ಟ್ ಮೊಬೈಲ್ ಆಗ್ಬೋದು, ಆ ಥರ ಸ್ಮಾರ್ಟ್ ಗಿಫ್ಟ್ ಕೊಡ್ತೀವಿ ಸರ್. ಸ್ಮಾರ್ಟ್ ಗಿಫ್ಟ್, ಸ್ಮಾರ್ಟ್ ಫೋನ್ ಅಂತ ಹೇಳಿದ್ದಾರೆ. ಸೊ ಬನ್ನಿ, ನೀವು ಯಾವ್ದಾದ್ರು ಗಾಡಿ ಪರ್ಚೇಸ್ ಮಾಡಿದ್ರೆ ಸ್ಮಾರ್ಟ್ ಫೋನ್ ಕೊಟ್ಟರೆ ದಯವಿಟ್ಟು ಕಮೆಂಟ್ ಮಾಡಿ. ಬೇರೆಯವರು ಕಮೆಂಟ್ ಓದಿ ಇಲ್ಲಿ ಬರ್ಬೋದು, ಬರ್ತಾರೆ. ಸೊ ಯಾರು ಪರ್ಚೇಸ್ ಮಾಡಿದವರು ಈ ವಿಡಿಯೋ ನೋಡ್ತಾ ಇದ್ರೆ ಕಮೆಂಟ್ ಮಾಡಿ ಯಾವ ಥರ ಇತ್ತು ಎಕ್ಸ್ಪೀರಿಯನ್ಸ್ ಅಂತೇಳಿ. ತಡ ಮಾಡ್ದಲೆ ಗಾಡಿಗಳ ಡೀಟೇಲ್ಸ್ ತಿಳ್ಕೊಂಡು ಸರ್. ಫಸ್ಟ್ ಗಾಡಿನೇ ಲೋ ಬಜೆಟ್ ಇಂದ ಶುರು ಮಾಡೋಣ. ಫಸ್ಟ್ ಟೈಮ್ ಈ ಶೋರೂಮ್ ಅಲ್ಲಿ ವಿಡಿಯೋ ಮಾಡ್ತಾ ಇದೀವಿ ಸರ್. ಇದ್ರ ಡೀಟೇಲ್ಸ್ ಸರ್? ಇದು ಬಂದು ಅತಿ ಜನಪ್ರಿಯವಾದ ಗಾಡಿ ಸರ್. ಇದು ಜೀತು ಅಂತ ಹೇಳಿ ಮಹೇಂದ್ರಾ ಕಂಪ್ನಿದು, ತುಂಬಾ ಡಿಪೆಂಡ್ ಇರುವಂತ ಗಾಡಿ ಇದು. ಬಡವರ ಬಂದು ಸರ್, ಬಡವರ ಬಂದು ಗಾಡಿ ತೋರಿಸಿನಿ, ಇವರು ಗಾಡಿ ಎಲ್ಲ ಹೆಂಗಿದೆ ಅಂತ. ಟೈರ್ ಗಿಯರ್ ಎಲ್ಲ ಕಂಪ್ಲೀಟ್ ಕಂಡೀಷನ್ ಅಲ್ಲಿ ಇರುತ್ತೆ, ವಿತ್ ಇನ್ಶೂರೆನ್ಸ್ ಇರುತ್ತೆ, A to Z ಒಳ್ಳೆ ಮಿಂಟ್ ಕಂಡೀಷನ್ ಅಲ್ಲಿ ಇರುತ್ತೆ ಗಾಡಿ. ನೀವು ನೋಡಬಹುದು ಇಂಟೀರಿಯರ್ ಎಲ್ಲ ನೋಡಿ ಗಾಡಿದು. ಈ ಗಾಡಿ ಬಂದು ನಿಮಗೆ ತುಂಬಾ ಒಳ್ಳೆ ಆಫರ್ ಪ್ರೈಸ್ ಅಲ್ಲಿ ಇದೆ ಸರ್. ಅದು ಮಾಡಲ್ ಏನ್ ಕಮ್ಮಿ ಇಲ್ಲ, 21 ಮಾಡೆಲ್ ಗಾಡಿ ಇದು. ಡೀಟೇಲ್ಸ್ ಹೇಳ್ಬಿಡಿ ಸರ್. ಸರ್, 21 ಮಾಡೆಲ್ ಗಾಡಿ ಇದು, ಬರೀ 35,000 ಕಿಲೋಮೀಟರ್ ಒಳಗಡೆ ಓಡಿದೆ. ಸಿಂಗಲ್ ಓನರ್? ಸಿಂಗಲ್ ಓನರ್ ಸರ್, ಸಿಂಗಲ್ ಓನರ್ ಗಾಡಿ. ಈಗ ನಿಮಗೆ ಬೆಸ್ಟ್ ಲೋಯೆಸ್ಟ್ ಪ್ರೈಸ್ ಅಂತಂದ್ರೆ 280,000 ಕೊಟ್ಬಿಡ್ತೀವಿ ಸರ್. ಮಾರ್ಕೆಟ್ ಅಲ್ಲಿ ಎಷ್ಟಿದೆ ಸರ್? ಸರ್, ಮಾರ್ಕೆಟ್ ಅಲ್ಲಿ ಎಲ್ಲ 3.5, 3.40, 3.80 ಆ ತರ ಎಲ್ಲ ಇದೆ ಸರ್. ಇವೇನ್ ಗಾಡಿಗಳು ಸೇಲ್ ಮಾಡ್ತಾರೆ ಎಲ್ಲ ರೀಸೆಂಟ್ ಮಾಡೆಲ್ ಗಾಡಿ? ಹೌದು ಹೌದು ಸರ್, ನಮ್ಮ ಹತ್ರ ಎಲ್ಲ ಒಂದು 2-3 ವರ್ಷದ ಗಾಡಿಗಳು ಮಾತ್ರ ಸಿಗುತ್ತೆ. ಎಲ್ಲ ಕಡಿಮೆ ಓಡಿರೋ? ಹೌದು ಹೌದು ಸರ್, ಕಡಿಮೆ ಓಡಿರೋ ಗಾಡಿಗಳು. ಯಾಕಂದ್ರೆ ಗಾಡಿಗಳು ತಗೊಂಡ್ಮೇಲೆ ತುಂಬಾ 5 ವರ್ಷ 6 ವರ್ಷ ಮೇಲಾದ್ರೆ ರಿಪೇರಿಗಳು ಜಾಸ್ತಿ ಬಂದ್ಬಿಡುತ್ತೆ. ದುಡಿಯೋದ್ ಬಿಟ್ಟು ಅವ್ರು ಬರೀ ರಿಪೇರಿಗೆ ಹೋಗ್ಬೇಕಾಗುತ್ತೆ. ನಮ್ಮ ಹತ್ರ ಎಲ್ಲ ಹೊಸ ಮಾಡೆಲ್ ಗಾಡಿಗಳು ನೋಡಿ. ಇದೊಂದು ಟಾಟಾ ಎಸಿ ನೋಡ್ತಾ ಇದ್ದೀರಾ,
Tata AC Gold gaadi idagirutte 21 model idu agide gaadi okay ee gaadi bandu nimge bari 26000 km odide gaadi idu tyre ella nortta irabod condition egide anta repaint touch up enar agirutte sir sanna putta agirutave sir hangantha heli jaasti agiralla bari bumper sanna putta agirutte interior ella torsi seat cover ella complete hosadide nodi okay ella stock condition ella stock sir mint condition alli ide gaadi nimge idu with insurance sigutte gaadi idu FC insurance ella sir FC insurance ella running sigutte sir nimge gaadi price enu heltare sir idu price bandu tumba kammi price 380000 ಕೊಟ್ಟು ಬಿಡ್ತೀವಿ ಸರ್ ಗಾಡಿದು ಸೋ ಇದ್ರು ಡೀಟೇಲ್ಸ್ ತಿಳ್ಕೊಳ್ಳೋಣ ಸರ್ ಡೀಟೇಲ್ಸ್ ಸರ್ ಇಂಟ್ರಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಗಾಡಿಗಳಿದು ಟರ್ಬೋ ಮತ್ತೆ ಪವರ್ ಸ್ಟೀರಿಂಗ್ ಬರ್ತದೆ ಗಾಡಿಗಳಲ್ಲಿ ಇದು ಓಡಿಸೋದಕ್ಕೆ ಒಳ್ಳೆ ಫೀಲ್ ಇರುತ್ತೆ ಗಾಡಿ ಇದು ನಿಮಗೆ ಗಾಡಿ ತೋರಿಸಿ ಇಂಟೀರಿಯರ್ ಮತ್ತೆ ಎಕ್ಸ್ಟೀರಿಯರ್ ಎಲ್ಲ ತೋರಿಸಿ ಗಾಡಿ ತುಂಬಾ ನೀಟ್ ಆಗಿದೆ ಟೈರ್ಗಳು ಬಾಡಿ ಕಟ್ಟಿದ್ದಾರಲ್ಲ ಸರ್ ಇದು ಸರ್ ಇದರಲ್ಲಿ ಬಂದು ಅರ್ಧ ಬಾಡಿ ಇದೆ ಸರ್ ಹಾಫ್ ಬಾಡಿ ಅಂತಾರೆ ಇದನ್ನ ಸೋ ಇದರಲ್ಲಿ ಬಾಡಿ ಇಲ್ಲ ಬಾಡಿ ಇಲ್ಲ ಸರ್ ಇದು ಕಂಪನಿ ಬಾಡಿ ಇದೆ ಹೌದು ಎರಡು ಇಂಟ್ರಾ ಇದೆ ಸರ್ ಸೋ ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಸರ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸರ್ ಹೌದು ಸರ್ ಇದು ಬಂದು 21 22 ಮಾಡೆಲ್ ಎಷ್ಟನೇ ಓನರ್ ಸರ್ ಸರ್ ಎಲ್ಲ ಸಿಂಗಲ್ ಓನರ್ ಗಾಡಿಗಳೇ ನಮ್ಮತ್ರ ಸಿಗುತ್ತೆ ಎಷ್ಟು ನೋಡಿದೆ ಸರ್ ಈ ಗಾಡಿ ಬಂದು 35000 ಓಡಿದೆ ಸರ್ 35000 ಓಡಿದೆ ಹೌದು ಸೋ ವೆಹಿಕಲ್ ನೋಡ್ತಿರಬಹುದು ಇಂಟ್ರಾ ಅಂತ ಹೇಳಿದ್ರೆ ಒಂದು ದೊಡ್ಡ ಗಾಡಿ ಎಷ್ಟರ ಲೋಡ್ ಎಳಿಬಹುದು ಸರ್ ಇದು ಒಂದು ಒಂದೂವರೆ ಟನ್ ವರೆಗೂ ಎಳಿಬಹುದು ಗಾಡಿ ತುಂಬಾ ಒಳ್ಳೆ ಚೆನ್ನಾಗಿರುತ್ತೆ ಓಡಿಸೋದಕ್ಕೆ ಒಳ್ಳೆ ಫೀಲ್ ಇರುತ್ತೆ ಈ ಗಾಡಿ ಬಂದು ನಿಮಗೆ ಅತಿ ಕಡಿಮೆ ಬಜೆಟ್ ಕೊಡ್ತೀವಿ ಬರೀ 4.5 ಲಕ್ಷ ಕೊಟ್ಬಿಡ್ತೀವಿ ಸರ್ ಬರೀ 4.5 ಲಕ್ಷ ಕೊಡ್ತೀರಾ ಸೋ ಇದ್ರು ಡೀಟೇಲ್ಸ್ ಹೇಳಿ ಸರ್ ಸರ್ ಇದು ಬಂದು 22 ಮಾಡೆಲ್ ಗಾಡಿ ಆಗಿರುತ್ತೆ ಸರ್ ಇದು ಗಾಡಿ ಓಡಿರೋದೇ ತುಂಬಾ ಕಮ್ಮಿ ಬರೀ 14000 ಕಿಲೋಮೀಟರ್ ಓಡಿದೆ ಈ ಗಾಡಿ ನೋಡಿ ಸೀಟ್ ಕವರ್ ಇನ್ನು ಅರ್ಧಿಲ್ಲ ಒಳಗಡೆ ತೋರಿಸಿ ಇಂಟೀರಿಯರ್ ಟೈರ್ಗಳೆಲ್ಲ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಸರ್ ಗಾಡಿ ಇದು ಸೋ ಸಣ್ಣ ಪುಟ್ಟ ಸ್ಕ್ರಾಚಸ್ ಸಣ್ಣ ಪುಟ್ಟ ಇರುತ್ತೆ ಸರ್ ಅದೆಲ್ಲ ಒರಿಜಿನಾಲಿಟಿ ಇರಲಿ ಅಂತ ಹಾಗೆ ಬಿಟ್ಬಿಟ್ಟಿದೀವಿ ಈ ಗಾಡಿ ಬಂದು ನಿಮಗೆ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಆಗುತ್ತೆ ಸರ್ ಇನ್ನೊಂದು 20000 ಜಾಸ್ತಿ ಆಗುತ್ತೆ ಅಷ್ಟೇನೆ ಸರ್ 4,70,000 ಕೊಟ್ಬಿಡ್ತೀವಿ 4,70,000 70,000ಕ್ಕೆ ವಿತ್ ಇನ್ಶೂರೆನ್ಸ್ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಒಂದು ಯೋಧ ಇದೆ ಟಾಟಾ ಯೋಧ ಒಂದಲ್ಲ ಸರ್ 2 3 4 5 2 3 4 5 6 ಗಾಡಿಗಳು ಇದಾವೆ ಸೋ ನಿಮಗೆ ಯಾವ ಗಾಡಿ ಬೇಕು ಯಾವ ಗಾಡಿ ಇಷ್ಟ ಆಯ್ತು ಸೊ ಯಾವ ಗಾಡಿ ಬೇಕಾದ್ರೂ ತಗೊಂಡು ಹೋಗ್ಬೋದು ಅಂತ ಹೇಳ್ಬೋದು ಸೊ ಈ ಗಾಡಿಗಳು ಎಲ್ಲಿಂದ ತಂದ್ರಿ ಸರ್ ಇಷ್ಟು ಗಾಡಿ ಈ ಯೋಧ ಗಾಡಿಗಳೆಲ್ಲ ನಮ್ಮ ಡೈರೆಕ್ಟ್ ಆಗಿ ಟಾಟಾ ಕಂಪನಿಯಿಂದ ಪರ್ಚೇಸ್ ಮಾಡ್ತೀವಿ ನಮ್ಮ ಹತ್ರ ಪ್ಲಸ್ ಇನ್ನೊಂದು ಏನಾಗುತ್ತೆ ಅಂದ್ರೆ ನಾವೇ ಫೈನಾನ್ಸ್ ಮಾಡಿರ್ತೀವಿ ಕಂಪ್ನಿಗಳಲ್ಲಿ ಆ ಗಾಡಿಗಳು ನಮ್ಮ ಹತ್ರ ಬೈ ಮಾಡಿರ್ತಾರೆ ಮತ್ತೆ ಅವ್ರು ಫೈನಾನ್ಸ್ ಕಟ್ಟಕ್ಕಾಗಿರಲ್ಲ ಅಂತ ಆ ಗಾಡಿನೂ ಬಂದಿರ್ತವೆ ಹಂಗಾಗಿ ನಮ್ಮ ಹತ್ರ ಎಷ್ಟು ಬೇಕಾದ್ರೂ ಇನ್ನೂ ಇದೆ ಸರ್ ಯೋಧಗಳು ನಮ್ಮ ಗೋಡನ್ ಅಲ್ಲಿ ಇನ್ನೂ ಗಾಡಿಗಳು ಇದಾವೆ ಸೊ ಇಲ್ಲಿ ಬರೀ ಡಿಸ್ಪ್ಲೇ ಮಾತ್ರ ಇಟ್ಟಿದೀವಿ ಸರ್ ಒಂದು ಆರುಗಳ ಗಾಡಿ ಇನ್ನು ನಮ್ಗೆ ಗೋಡನ್ ಅಲ್ಲಿ ಗಾಡಿಗಳಿದಾವೆ ಸೊ ಈ ಯೋಧ ಡೀಟೇಲ್ಸ್ ಹೇಳಿ ಸರ್ ಸರ್ ಈಗ ಯೋಧ ಬಂದು ನಿಮಗೆ 22 ಮಾಡೆಲ್ ಗಾಡಿ ಇದಾಗಿರುತ್ತೆ ನಿಮಗೆ 5,80,000 ಕೊಟ್ಬಿಡ್ತೀವಿ ಸರ್ ಜಿನ್ಯನ್ ಗಾಡಿ ಇದು ನೀವು ನೋಡ್ತಾ ಇರ್ಬೋದು ಎಷ್ಟು ಓಡಿದಾವೆ ಸರ್ ಇದೆ ಸರ್ 35,000 ಕಿಲೋಮೀಟರ್ ಓಡಿದೆ ಅಷ್ಟೇ ಸರ್ ಬ್ಯಾಂಗ್ಳೂರ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ಎಲ್ಲ 35,000 ಎಲ್ಲ 35,000 40,000 50,000 ಒಳಗಡೆ ಸರ್ ಗಾಡಿಯಲ್ಲಿ ತೋರಿಸ್ತೀನಿ ಹೌದು ಸೊ ನೋಡ್ತಾ ಇರ್ಬೋದು ಫೈನಲ್ ಡೆಡ್ ಲೈನ್ ಎಷ್ಟು ಕಾದ್ ಸರ್ ಸರ್ ಫೈನಲ್ ಡೆಡ್ ಲೈನ್ ನೋಡಿ ಸರ್ ಯೋಧಗಳಲ್ಲಿ ಇಷ್ಟೇ ಡಿಫ್ರೆನ್ಸ್ ಇರ್ತದೆ ಬರೀ 10,000 ಕಿಲೋಮೀಟರ್ಗಳು ಪ್ಲಸ್ ಮಾಡಲ್ 21 22 23 ಈ ತರ ಓಡಿರ್ತವೆ ಬರೀ ನಿಮ್ಗೊಂದು 10,000 20,000 ಅಡಿ ಆಗುತ್ತೆ ಸರ್ 5,80,000 6,20,000 ಒಳಗಡೆ ಎಲ್ಲ ಗಾಡಿಗಳು ಸಿಕ್ಬಿಡುತ್ತೆ ಸೊ ಒನ್ ಬೈ ಒನ್ ಡೀಟೇಲ್ಸ್ ಹೇಳ್ಕೊಂಡ್ ಬನ್ನಿ ಸರ್ ಅದು ಏನ್ ಡೀಟೇಲ್ಸ್ ಸರ್ ಇದು ಗಾಡಿ ಬಂದು ನಿಮ್ಗೆ ಎಲ್ಲ ಸರ್ ಯೋಧ ಅಲ್ಲಿ ನೋಡಿ 21 22 23 ಈ ತರ ಮಾಡೆಲ್ ಗಾಡಿಗಳು ಇರ್ತವೆ ಯಾಕಂದ್ರೆ ನೀವು ಒಂದೊಂದೇ ಸಿಂಪಲ್ ಆಗಿ ಇಂಟ್ರ ಹೋದ್ರೆ ಅದೇ ಎಲ್ಲ ಸಿಮಿಲಾರಿಟಿ ಇರುತ್ತೆ ಸೊ ಒಂದು ಗಾಡಿ ವಾಕ್ ಅರೌಂಡ್ ಮಾಡ್ಬಿಡ್ತೀನಿ ನೋಡಿ ಸೀಟ್ ಕವರ್ ಹೆಂಗಿದೆ ಅಂತ ನೋಡಿ ಬಾಡಿ ಲೈನ್ ಅಲ್ಲಿ ಯಾವ್ದೇ ಗಾಡಿ ತಗೊಂಡ್ರು ಸ್ಮಾಲ್ ಸಣ್ಣ ಪುಟ್ಟ ಗೆರೆಗಳು ಇರಲ್ಲ ಸರ್ ಹೌದು ಈ ತರ ಒಂದ್ ಚೂರ್ ಇರುತ್ತೆ ಅದೆಲ್ಲ ಒರಿಜಿನಾಲಿಟಿ ಸರ್ ಸಿಂಪಲ್ ಆಗಿ ಸಣ್ಣ ಪುಟ್ಟ ಇದ್ದೇ ಇರ್ತವೆ ಟೈರ್ಗಳು ನೋಡ್ತೀವಿ ಅಂತ ಹೇಳಿದ್ರೆ ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಸೂಪರ್ ಕಂಡೀಷನ್ ಇರ್ತವೆ ಸರ್ ಎಲ್ಲ ಹೊಸ ಟೈರ್ ಇದಾವೆ ಸೊ ಬಾಡಿ ಕ್ಯಾರಿಯರ್ ಆಗಿರ್ಲಿ ಏನೋ ಎಲ್ಲ ರಸ್ಟಿಂಗ್ ಯಾವುದೂ ಇಲ್ಲ ಸೊ ಎಲ್ಲ ಕಂಪ್ಲೀಟ್ ಇದೆ ಸೊ ಎಲ್ಲ ಪೇಂಟ್ ಕೂಡ ಓಡಿಸ್ಕೊಟ್ಟಿದ್ದಾರೆ ಸೊ ರೆಡಿ ಟು ಡ್ರೈವ್ ವೆಹಿಕಲ್ ಹೌದು ಸೊ ಹಾಗೆ ಒಳಗಡೆ ನೋಡ್ತೀವಿ ಅಂತ ಹೇಳಿದ್ರೆ ನೋಡ್ತಾ ಇರ್ಬೋದು ಸೀಟ್ ಕವರ್ಗಳು ಇನ್ನೂ ತೆಗ್ದಿಲ್ಲ ನೋಡಿ ಸರ್ ಗಾಡಿಗಳು ಕಂಪನಿಯಿಂದ ಬಂದಿರೋ ಸೀಟ್ ಕವರ್ಗಳಿದೆ ಸೊ ನಿಂತು 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 ಸ್ವಲ್ಪ ಧೂಳಾಗಿದೆ ನೀವು ಗಾಡಿ ತಗೊಂಡೋಗ ವಾಶು ಪಾಲಿಶ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಹೌದು ಸರ್ ಹೌದು ಸೊ ಡೈರೆಕ್ಟ್ ತಂದು ನಿಲ್ಸಿ ಪಾರ್ಕ್ ಅಂಡ್ ಸೇಲ್ ಮಾಡ್ತಾ ಇರ್ತೀವಿ ಸರ್ ಯೋಧ ಅಂತಂದ್ರೆ ನಿಮಗೆ ನೋಡಿ 1.7 ಇದಾಗಿರ್ತವೆ ಗಾಡಿಗಳು ಇದೇ ಬುಲೆರೋ ಪಿಕಪ್ಗಳು ಹುಡುಕ್ತಿರಲ್ಲ ಆ ತರ ಅವರು ಯೋಧ ತಗೊಂಡ್ಬೋದು ಇದು 1.7 ಪಿಕಪ್ ಆಕ್ಚುಲಿ ಟಾಟಾ ಜೆನಾನ್ ಬರ್ತಾ ಇತ್ತು ಹೌದು ಹೌದು ಅದನ್ನ ಯೋಧ ಮಾಡಿದ್ದಾರೆ ಸರ್ ಈ ಗಾಡಿ ಎಷ್ಟು ಕಂಫರ್ಟ್ ಇರ್ತದೆ ಅಂದ್ರೆ ನೀವು ಓಡಿಸೋದಕ್ಕೆ ಪವರ್ ಸ್ಟೀರಿಂಗ್ ಬರ್ತದೆ ಗಾಡಿ ಸೂಪರ್ ಆಗಿರುತ್ತೆ ಸರ್ ಆಮೇಲೆ ವೆಯ್ಟ್ ವಿಚಾರದಲ್ಲಿ ಬಂದ್ರೆ ನೀವು ಇಟ್ಟಿಗೆ ಮಣ್ಣು ಜಲ್ಲಿ ಏನು ಕಂಬಿ ಎಲ್ಲ ಸಿಮೆಂಟ್ ಎಲ್ಲ ಹಾಕ್ತಾರಲ್ಲ ಸರ್ ಅದೆಲ್ಲ ಹಾಕೋದಕ್ಕೆ ಪರ್ಫೆಕ್ಟ್ ಹೇಳಿ ಮಾಡ್ತಿರುವಂತ ಗಾಡಿಗಳಿದು ಸೊ ಏನ್ ಹೇಳ್ತಾ ಇದೀರಿ ಸರ್ ಡೀಟೇಲ್ಸ್ ಪ್ರೈಸ್ಗಳು ಹೇಳ್ಬಿಡಿ ಸರ್ ಒಂದೊಂದು ಗಾಡಿದು ಸರ್ ಇದು ಒಂದೊಂದು ಗಾಡಿ ನೀವು ಡೀಟೇಲ್ಸ್ ಪ್ರೈಸ್ ತಗೊಂಡ್ರೆ ನಮ್ಮ ಹತ್ರ 580,000 6,20,000 ಒಳಗಡೆ ಎಲ್ಲ ತರ ಯೋಧ ಸಿಗುತ್ತೆ ನಿಮ್ಗೆ 21 22 23 ಮಾಡ್ಲಿ ಈ ಗಾಡಿಗಳಾಗಿರ್ತವೆ ವಿತ್ ಇನ್ಶೂರೆನ್ಸ್ ಸರ್ ನಿಮ್ ಕಡೆಯಿಂದ ಬಂದ್ರೆ ದೀಪಾವಳಿ ಆಫರ್ ಅಂತ ಹೇಳಿ ಟ್ರಾನ್ಸ್ಫರ್ ಆಟೋ ಚಾರ್ಜಸ್ ಎಲ್ಲ ಫ್ರೀಯಾಗಿ ಮಾಡ್ಕೊಡ್ತೀವಿ ಜೊತೆಗೆ ಒಂದು ಸ್ಮಾರ್ಟ್ಫೋನ್ ಕೂಡ ಕೊಡ್ತೀವಿ ಸರ್ ನಿಮ್ ಚಾನೆಲ್ ಕಡೆಯಿಂದ ಸಬ್ಸ್ಕ್ರೈಬ್ ಆಗಿ ತೋರಿಸಿದ್ರೆ ಅವರು ಸೊ ಗಾಡಿಗಳು ನೋಡ್ತಾ ಇರ್ಬೋದು ಲೈನಿಗೆ ಯಾವ ಥರ ನಿಂತಿದೆ ಅಂತೇಳಿ ಸೊ ಇಷ್ಟು ಯೋಧಗಳಿದೆ ಹಾಗೆ ನೆಕ್ಸ್ಟ್ ವೆಹಿಕಲ್ ನಮ್ಮ ಮುಂದೆ ಟಾಟಾ ದೊಡ್ಡ ಗಾಡಿಗಳಿದೆ ಒಂದು 709 ಇದೆ ಸರ್ ಡೀಟೇಲ್ಸು ಸರ್ 709 ಗಾಡಿ ಬಂದು ನಿಮಗೆ ಇದು ಸರ್ 19 ಮಾಡೆಲ್ ಆಗಿರ್ತದೆ ಗಾಡಿ ಇದು 2019 ಮಾಡೆಲ್ ಗಾಡಿ ಆಗಿರುತ್ತೆ ಆರು ನೀವು ಟೈರ್ ತೋರಿಸ್ಬೋದು ಜಿನ್ಯನ್ ಕಂಡೀಷನ್ ಇದೆ ಹೊಸ ಟೈರ್ ಇದೆ ಎಷ್ಟು ಓಡಿದೆ ಸರ್ ಗಾಡಿ
ಸರ್ ಈ ಗಾಡಿ ಬಂದು ನಿಮಗೆ ಅರೌಂಡ್ 50,000 ಒಳಗಡೆ ಓಡಿದೆ ಸರ್ 50,000 60,000 ಕಿಲೋಮೀಟರ್ ಓಡಿರುತ್ತೆ 50,000 60,000 ಓಡಿದ್ಯಾ ಹೌದು ಸರ್ ಹೌದು ಹೌದು ಹೊಸದ ಆಕ್ಸಿದ್ರೆ ಸರ್ ಆರು ಕಾರು ಹೊಸ ಟೈರ್ ಹಾಕ್ಸಿದ್ದಾರೆ ಯಾಕಂದ್ರೆ ಈ ಗಾಡಿಗಳು ಸ್ವಲ್ಪ ದಿನ ನಿಂತಾದ್ಮೇಲೆ ಟೈರ್ಗಳು ಹಾಕ್ಸ್ಬೇಕಾಗುತ್ತೆ ಒಳಗಡೆ ನೋಡಿ ಸೀಟ್ ಕವರ್ ಕೆಲಸನೂ ಮಾಡಿಸಿದೀವಿ ಎ ಟು ಝೆಡ್ ಹೊಸ ಸೀಟ್ ಕವರ್ ಇದೆ ಓಕೆ ಇಂಟೀರಿಯರ್ ಎಲ್ಲ ನೋಡಿ ಜಿನ್ಯನ್ ಕಂಡೀಷನ್ ಇದೆ ಗಾಡಿ ಇದು ಇದ್ರ ಸರ್ ಇದ್ರದ್ದು ಹೆವಿ ಡ್ಯೂಟಿ ಟೈರ್ ಇದು ಹೆವಿ ಡ್ಯೂಟಿ ಟೈರು ಆಮೇಲೆ ಗಾಡಿನೂ ತುಂಬ ಹೆವಿ ಡ್ಯೂಟಿ ಇದೆ ಇದು 709 ಅಂದ್ರೆ ನಿಮ್ಗೆ ತುಂಬಾ ಲೋಡ್ ಲಗೇಜ್ ಹೊಡೆಯೋದಕ್ಕೆ ಈ ಗಾಡಿ ತಗೋತಾರೆ ಎಕ್ಸ್ಟ್ರಾ ಕಟ್ಕೊಂಡು ಇರಲ್ಲ ಸರ್ ಅಲ್ಲೇ ಸರ್ ಸಿಂಪಲ್ ಆಗಿ ಸ್ವಲ್ಪ ಹೈಟ್ ಮಾಡ್ಕೊಂಡಿದ್ದಾರೆ ಸರ್ ಯಾಕಂದ್ರೆ ಇಷ್ಟು ಹೈಟ್ ಬೇಕಾಗುತ್ತೆ ಇದ್ರಲ್ಲಿ ಎಲ್ನೀರ್ ಹೊಡೆಯೋರ್ಗೆ ಪ್ಲಸ್ ಇನ್ನ ಸಿಮೆಂಟ್ ಹೊಡೆಯೋರ್ಗೆ ಈ ತರ ಎಲ್ಲ ಮಾಡೋರ್ಗೆ ಆಗಿತ್ತ ಸರ್ ಗಾಡಿ ಲೈಟ್ ಆಗಿ ರೀಟಚ್ ಅಪ್ ಆಗಿರುತ್ತೆ ಸರ್ ರೀಟಚ್ ಅಪ್ ಆಗಿರುತ್ತೆ ಅಂದ್ರೆ ಬಾಡಿ ಹೌದೌದು ಲೈಟ್ ಆಗಿ ಎಲ್ಲಾದ್ರೂ ಇರುತ್ತೆ ಸರ್ ಪ್ರೈಸ್ ಏನ್ ಹೇಳ್ತೀರಾ ಸರ್ ಸರ್ ಇದಕ್ಕೆ ಬೆಸ್ಟ್ ಪ್ರೈಸ್ ನಿಮ್ಗೆ ಕೊಡ್ತೀನಿ ಸರ್ ಬರೀ 10,20,000 ಕೊಟ್ಬಿಡ್ತೀವಿ ಸರ್ ಬರೀ 10,20,000 ಸರ್ 709 ನೋಡಿದ್ವಿ ಇವಾಗ 510 ಇದೆ ರೀಸೆಂಟ್ ಮಾಡಲ್ ಬೇಕು ಒಳ್ಳೆ ಶೇಪ್ ಲುಕ್ ಕದರ್ ಬೇಕು ಅಂದ್ರೆ ಈ ಗಾಡಿ ತಗೋಬಹುದು ಸರ್ ಈ ಗಾಡಿ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಅಂತ ಕಂಡೀಷನ್ ಇದು 21 ಮಾಡಲ್ ಗಾಡಿ ಇದಾಗಿರುತ್ತೆ ಟಾಟಾ 510 ಅಂತ ಹೇಳಿ BS6 ಬರುತ್ತೆ ಗಾಡಿ ಇದು ಸೊ ಆಡ್ ಬ್ಲೂ ಟ್ಯಾಂಕ್ ಟ್ಯಾಂಕ್ ಎಲ್ಲ ಇದೆ ನೋಡಿ 6-wheel ಗಾಡಿ ಇದು ಹೆವಿ ಲಗೇಜ್ ಹೊಡಿಯಂತವ್ರಿಗೆ ಸಿಮೆಂಟ್ ಹೊಡಿತೀನಿ ಅಂತ ಹೇಳೋರು ಪ್ಲಸ್ ಜಲ್ಲಿ ಮಲ್ಲು ಅದು ಕಂಬಿ ಇದೆಲ್ಲ ಹೊಡಿಯೋರಿಗೆ ಒಳ್ಳೆ ಗಾಡಿ ಇದು ಈ ಗಾಡಿ ಬಂದು 6-wheel ಆಗಿರುತ್ತೆ ಸರ್ ಎಷ್ಟು ಓಡಿದೆ ಸರ್ ಗಾಡಿ 60,000 ಕಿಲೋಮೀಟರ್ ಓಡಿದೆ ಸರ್ ಗಾಡಿ ಸರ್ ಎಸಿ ಇದೆಯಾ ಅಥವಾ ಏನಿದೆ ಸರ್ ಇದು ಬ್ಲೋಯರ್ ಇರುತ್ತೆ ಸರ್ ಈ ಗಾಡಿನಲ್ಲಿ ಬ್ಲೋಯರ್ ಇದೆ ಟಾಟಾದವ್ರದ್ದೆ ಒಂದು ಮ್ಯೂಸಿಕ್ ಸಿಸ್ಟಮ್ ಕೂಡ ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಸೊ ಮೀಟರ್ ಒಡೋ ಮೀಟರ್ ಎಲ್ಲ ಚೇಂಜ್ ಮಾಡಿದ್ದಾರೆ ಸೊ ಗಾಡಿ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಸೀಟ್ ಹೈಟು ಲಿಫ್ಟ್ ಎಲ್ಲ ನೋಡ್ತಿರ್ಬೋದು ಯಾವ ಥರ ಇದೆ ಅಂತೇಳಿ ಸೊ ಬೆಸ್ಟ್ ವೆಹಿಕಲ್ ಲೋ ಬಜೆಟ್ ಅಲ್ಲಿ ಕೊಡ್ತಾರೆ ಅಂತ ಹೇಳ್ಬೋದು ಸರ್ ಪ್ರೈಸ್ ಏನ್ ಹೇಳ್ತೀರಾ ಸರ್ ಸರ್ ಇದು ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಸರ್ ಬರೀ 10,20,000 ಕೊಟ್ಬಿಡ್ತೀವಿ ಸರ್ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಸಿಗಲ್ಲ 10,20,000 ಕೊಡ್ತೀವಿ ಸರ್ ಬೆಸ್ಟ್ ಪ್ರೈಸ್ ಇದು ಇಡೀ ಕರ್ನಾಟಕದಲ್ಲಿ ಎಲ್ಲೂ ಸಿಗಲ್ಲ ಗಾಡಿ ಇದು ಪಕ್ಕದಲ್ಲಿ ಒಂದು ದೊಡ್ಡ ಗಾಡಿ ನಿಲ್ಸಿದ್ರು ಟಾಟಾ 12 ಅಂತೆ ಸರ್ ಇದ್ರ ಬಗ್ಗೆ ಏನ್ ಸ್ಪೆಸಿಫಿಕೇಶನ್ ಏನ್ ಗಾಡಿ ಸರ್ ಇದು ಸರ್ ಈ ಗಾಡಿ ನೋಡ್ತಾ ಇರ್ಬೋದು ನೀವು ಟಾಟಾ 12 ಟಾಟಾ ಕಂಪ್ನಿನಲ್ಲಿ ಬೆಸ್ಟ್ ಹೈಯೆಸ್ಟ್ ನಿಮ್ಗೆ ರಿಕ್ವೈರ್ಮೆಂಟ್ ಇರುವಂತ ಗಾಡಿಗಳು ಇದು ಬಾಡಿ ಬಂದು 20 feet ಬರುತ್ತೆ ದೊಡ್ಡ ಗಾಡಿ ಇದು ಈ ಗಾಡಿ ನೋಡ್ತಾ ಇರ್ಬೋದು ಕಂಡೀಷನ್ ಹೆಂಗಿದೆ ಅಂತ ಸರ್ ಇದು ಬಂದು 22 ಮಾಡೆಲ್ ಗಾಡಿ ಇರುತ್ತೆ 20 feet ಬಾಡಿ ಇದೆ ವಿತ್ ಇನ್ಶೂರೆನ್ಸ್ ಕೊಡ್ತೀವಿ ನಿಮ್ಗೆ ಗಾಡಿ ಇದು 8,000 ಇನ್ಶೂರೆನ್ಸ್ ಇದೆ ಸರ್ ಇದ್ರದ್ದು 40,000 ಚಿಲ್ಲರೆ ಬರುತ್ತೆ ಸರ್ ಇನ್ಶೂರೆನ್ಸ್ ವಿತ್ ಇನ್ಶೂರೆನ್ಸ್ ಕೊಡ್ತೀವಿ ನಾವು ಗಾಡಿ ಬಂದು ನಿಮ್ಗೆ 50,000 ಕಿಲೋಮೀಟರ್ ಒಳಗಡೆ ಓಡಿರುತ್ತೆ ಸಿಂಗಲ್ ಓನರ್ ಗಾಡಿ ಇದಾಗಿರುತ್ತೆ ಸರ್ ಇದು 6x6 ಬಂದು ಹೊಸ ಟೈರ್ ಸರ್ ಬ್ರ್ಯಾಂಡ್ ನ್ಯೂ ಟೈರ್ 6x6 ಹೌದೌದು ಬ್ರ್ಯಾಂಡ್ ನ್ಯೂ ಟೈರ್ ಸರ್ ಇದು ನೀವು ನೋಡ್ತಾ ಇರ್ಬೋದು C8 ಕಂಪ್ಲೀಟ್ ಬ್ರ್ಯಾಂಡ್ ನ್ಯೂ ಟೈರ್ ಇದು ನೋಡ್ತಾ ಇರ್ಬೋದು ಟೈರು ಸರ್ ಓಡೆಲ್ಲ ಬಾಡಿ ತೋರಿಸ್ಬಿಡಿ ಫುಲ್ಲು ನೀಟ್ ಆಗಿದೆ ಗಾಡಿ ಮಾತ್ರ ಸರ್ ಈ ಗಾಡಿ ತಗೊಳ್ಳೋರ್ಗೆ ಅದೃಷ್ಟ ಅಂತ ಹೇಳ್ಬೋದು ಸರ್ ಬೆಸ್ಟ್ ಈ ಪ್ರೈಸ್ ಅಲ್ಲಿ ನಿಮ್ಗೆ ಗಾಡಿ ಎಲ್ಲೂ ಸಿಗಲ್ಲ ಇಡೀ ಕರ್ನಾಟಕದಲ್ಲಿ ಎಲ್ಲ BS6 ಸರ್ ಎಲ್ಲ BS6 ಹೌದೌದು 19 ಮಾಡೆಲ್ ಮೇಲೆ ಯಾವ್ದು ಬಂದಿದೆ ಎಲ್ಲ BS6 ಸರ್ ಗಾಡಿ ಲಾಕ್ ಆಗಿರುತ್ತೆ ಒಳಗಡೆ ಇಂಟೀರಿಯರ್ ಹಂಗೆ ತೋರಿಸ್ಬಿಡಿ ನೋಡ್ತಿರ್ಬೋದು ಇಂಟೀರಿಯರ್ ಒಂದು ಇಂಟೀರಿಯರ್ ಎಲ್ಲ ತುಂಬಾ ಕ್ಲೀನ್ ಆಗಿದೆ ಸರ್ ನೀಟ್ ಅಂಡ್ ಕ್ಲೀನ್ ಆಗಿದೆ ಗಾಡಿ ಮಾತ್ರ ಸೊ ಮುಂದ್ಗಡೆ ನೋಡ್ತಿರ್ಬೋದು ರಿಫ್ಲೆಕ್ಟರ್ ಎಲ್ಲ ಇದೆ ಏನು ಮುರ್ಕೊಂಡು ಹೋಗಿಲ್ಲ ಹಾಳಾಗಿಲ್ಲ ಸೊ ಎಲ್ಲ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಆಂಟೆನ ಕೂಡ ಇದೆ ಮೇಲ್ಗಡೆ FM ಆಂಟೆನ ನೋಡ್ತಿರ್ಬೋದು ಸೊ ಎಲ್ಲ ಇದೆ ಗಾಡಿಯಲ್ಲಿ ಏನು ಮಿಸ್ಸಿಂಗ್ ಇಲ್ಲ ಕರೆಕ್ಟ್ ಆಗಿದೆ ಸೊ ಏನ್ ಗಾಡಿ ಬಂದು ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಕೊಡ್ತೀವಿ ಸರ್ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಸಿಗಲ್ಲ ಆ ಪ್ರೈಸ್ ಕೊಡ್ತೀವಿ 15,20,000 ಕೊಟ್ಬಿಡ್ತೀವಿ ಸರ್ 15,20,000 ಹೌದು ಸರ್ 1,00,000 ರೂಪಾಯಿ ಟೈರ್ ಇದೆ ಸರ್ ಗಾಡಿನಲ್ಲಿ ಸಾಕಷ್ಟು ಜನ ಲೋನು 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 ಅಂತ ಕೇಳ್ತಾರೆ ಯಾಕಂತ ಹೇಳಿದ್ರೆ ಈಗ ಒಂದು ಬಾಡಿಗೆ ಹೊಡೆಯೋ ಕಮರ್ಷಿಯಲ್ ಯಾರ ಹತ್ರನು ದುಡ್ಡಿರೋದಿಲ್ಲ ಒಂದು ದುಡಿಯೋಕ್ಕೋಸ್ಕರ ಲೋನ್ ಮಾಡಿಸಿ ಮನೆ ಲೋನ್ ತಗ್ಸಿ ಸೊ ಗಾಡಿ ಓಡಿಸ್ತಾರೆ ನಿಮ್ಮ ಹತ್ರ ಕ್ವಾಲಿಟಿ ಯಾವ ತರ ಇರ್ತಾವ ಸರ್ ವೆಹಿಕಲ್ಸ್ ಸರ್ ನಮ್ಮ ಹತ್ರ ನೋಡಿ ಜಿನ್ಯನ್ ಕಂಡೀಷನ್ ಅಲ್ಲಿ ವೆಹಿಕಲ್ಸ್ ಇರ್ತವೆ ಗಾಡಿಗಳು ನೀವೇ ನೋಡಿದ್ರೆ ಇವಾಗ ಎಲ್ಲ ಕಂಡೀಷನ್ ತೋರಿಸಿದೀರಾ ಎಲ್ಲ ಮಿಂಟ್ ಕಂಡೀಷನ್ ಅಲ್ಲಿ ಇದೆ ಮತ್ತೆ ನಮ್ಮ ಕಂಪ್ನಿ ನೋಡಿ ಕಾರ್ ಎಕ್ಸ್ಪರ್ಟ್ ಅಂತೇಳಿ ನಮ್ಮ ಕಂಪ್ನಿ ಸೇಲ್ ಮಾಡುತ್ತೆ ಪರ್ಚೇಸ್ ಮಾಡುತ್ತೆ ಇನ್ಶೂರೆನ್ಸ್ ಮಾಡುತ್ತೆ ನಂಬರ್ 1 ಕಮರ್ಷಿಯಲ್ ಕಂಪ್ನಿ ಸರ್ ನೋಡಿ ಫೈನಾನ್ಸ್ ನಮ್ಮ ಕಂಪ್ನಿನೇ ಮಾಡುತ್ತೆ ನೀವು ಎಲ್ಲಾದ್ರೂ ಇರಲಿ ಯಾವ ಸ್ಟೇಟ್ ಅಲ್ಲಾದ್ರೂ ಇರಲಿ ನಮ್ಮ ಇಡೀ ಕರ್ನಾಟಕ ಸ್ಟೇಟ್ ಅಲ್ಲಿ ಯಾವ ಮೂಲೆಯಲ್ಲಾದ್ರೂ ಇರಲಿ ನಿಮ್ಗೆ ಲೋನ್ ಬೇಕಂದ್ರೆ ನಾವು ಮಾಡಿಸ್ಕೊಡ್ತೀವಿ ಸರ್ ಜಿನ್ಯನ್ ಕಸ್ಟಮರ್ ಆಗಿರಬೇಕು IT ರಿಟರ್ನ್ ಇದ್ರೆ ಇನ್ನೂ ಜಾಸ್ತಿ ಲೋನ್ ಆಗುತ್ತೆ ಇಲ್ಲ ಅಂದ್ರೆ ಮಿನಿಮಮ್ 1.5 lakh ಡೌನ್ ಪೇಮೆಂಟ್ ಮಾಡಿ ಸರ್ ಯಾವ ಗಾಡಿ ಬೇಕಾದ್ರೂ ಲೋನ್ ಆಗುತ್ತೆ ನಿಮಗೆ ಸೊ ಸಿವಿಲ್ ಇಲ್ಲ ಅಂದ್ರೆ ಲೋನ್ ಮಾಡ್ಕೊಡ್ತೀರಾ ಸಿವಿಲ್ ಇಲ್ಲ ಅಂತಂದ್ರೆ ಸರ್ ನೋಡಿ ತೀರಾ ಸಿವಿಲ್ ಕಮ್ಮಿ ಆಗಿದ್ರೆ ಲೋನ್ ಮಾಡೋದು ಕಷ್ಟ ಆಗುತ್ತೆ ಬಿಲೋ 600 ಆದ್ರೆ ಲೋನ್ ಬಿಲೋ 600 ಆದ್ರೆ ನಿಮಗೆ ಲೋನ್ ಮಾಡೋದು ಕಷ್ಟ ಆಗುತ್ತೆ ಅವ್ರನ್ನೂ ನಾವು ಟ್ರೈ ಮಾಡ್ತೀವಿ ಸರ್ 100% ಇವಾಗ ನನ್ನ ಏನು ಮನೆ ಒಂದಿದೆ ಬಾಡಿಗೆ ಮನೆಯಲ್ಲಿ ಇದ್ದೀನಿ ಅಂದ್ರೆ ಲೋನ್ ಆಗುತ್ತಾ ಸರ್ ಬಾಡಿಗೆ ಮನೆಯಲ್ಲಿ ಇದ್ದು ನಿಮ್ಮ ಹತ್ರ DL ಇದ್ದು ನಿಮ್ದು ಟ್ರಾನ್ಸಾಕ್ಷನ್ ಚೆನ್ನಾಗಿದ್ರೆ ನಿಮಗೆ ಲೋನ್ ಆಗುತ್ತೆ ಸರ್ ಯಾರಾದ್ರೂ ಒಬ್ರು ಗ್ಯಾರಂಟಿ ಹಾಕ್ಸಿದ್ರೆ ಸಾಕು ಲೋನ್ ಆಗುತ್ತೆ ಲೋನ್ ಮಾಡ್ಕೊಡ್ತೀವಿ 100% ಮಾಡ್ಕೊಡ್ತೀವಿ ವೆಹಿಕಲ್ ಕ್ವಾಲಿಟಿ ಎಲ್ಲ ಬಂದು ಒಂದ್ಸತಿ ಮೆಕ್ಯಾನಿಕ್ ಬಂದು ಕರ್ಕೊಂಡು ಹೋಗಿ ಚೆಕ್ ಮಾಡಿದ್ರು ಪರವಾಗಿಲ್ಲ ಸರ್ ನೋ ಪ್ರಾಬ್ಲಮ್ ಸರ್ ಮೆಕ್ಯಾನಿಕ್ ಕರ್ಕೊಂಡ್ಬಂದು ಚೆಕ್ ಮಾಡಿಸಿದ್ರು ನಮ್ಗೇನು ಅಭ್ಯಂತರ ಇಲ್ಲ ಯಾಕಂದ್ರೆ ನಮ್ಮ ಹತ್ರ ಇರೋ ಗಾಡಿಗಳೆಲ್ಲ ಕಂಡೀಷನ್ ಗಾಡಿಗಳು ಸಿಂಗಲ್ ಓನರ್ ಗಾಡಿಗಳು 100% ಸಿಂಗಲ್ ಓನರ್ ಗಾಡಿಗಳು ಮತ್ತೆ ನೀವು ತಗೊಂಡು ಡೈರೆಕ್ಟ್ ರೆಡಿ ಟು ಡ್ರೈವ್ ಇರುವಂತ ಗಾಡಿಗಳು ನೀವು ತಗೊಂಡೋಗಿ ಡೈರೆಕ್ಟ್ ದುಡಿಯೋಕೆ ಹೋಗ್ಬೋದು ಇದರಲ್ಲಿ ಹೌದು
ಸೊ ನೋಡ್ತಿರ್ಬೋದು ವೆಹಿಕಲ್ ಎಲ್ಲ ಯಾವ ಥರ ಇದೆ ಅಂತೇಳಿ ಕಂಡೀಷನ್ ಎಲ್ಲ ಬ್ರ್ಯಾಂಡ್ ನ್ಯೂ. ನಾನು ಬಂದ ತಕ್ಷಣ ಶಾಕ್ ಅದೇ ಎಲ್ಲ ಹೊಸ ಹೊಸ ಗಾಡಿಗಳ ಥರ ಇದೆಯಲ್ಲ ಏನಪ್ಪ ಇದು ಅಂತೇಳಿ. ಸರ್ ನಮ್ಮ ಹತ್ರ ಇರೋದು ನಿಮಗೆ ತುಂಬ ಲೋ ಮಾಡೆಲ್ ಗಾಡಿ ಸಿಗೋದೇ ಇಲ್ಲ ಸರ್ ನಿಮ್ಮ ಹತ್ರ. ನಮ್ಮ ಹತ್ರ ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ ಹೊಸ ಗಾಡಿನೇ ಕಡಿಮೆ ರೇಟಲ್ಲಿ ಸಿಗುತ್ತೆ. ಸೊ ಯಾರು ಹೊಸ ಗಾಡಿ ತಗೋಬೇಕು ಅನ್ಕೊಂಡವರು ಆರಾಮಾಗೆ ಒಂದು 10,000 ಓಡಿರೋ ಗಾಡಿ 2,00,000 ಆರಾಮಾಗಿ ಸರ್ ನಮ್ಮ ಹತ್ರ ಬನ್ನಿ ಸರ್ ನಮ್ಮ ಹತ್ರ ಇದೆ ನೋಡಿ ಸರ್. ನಿಮಗೆ ಗಾಡಿಗಳು ಇವಾಗ ಎಲ್ಲ ನೋಡಿದ್ರಿ ಗಾಡಿಗಳು ಆಸ್ ಪರ್ ಕಂಡೀಷನ್ ಆಗಿರ್ತವೆ. ನಿಮ್ಗೇನಾದ್ರೂ ಬಾಡಿ ಬೇಕು ಅಂದರೆ ಬಾಡಿಗಳಲ್ಲೂ ನಾವು ಹೆಲ್ಪ್ ಮಾಡ್ತೀವಿ. ನಿಮಗೆ ಟಾರ್ಪಾಲ್ ಬಾಡಿ ಬೇಕಂದ್ರೆ ಅದು ಮಾಡಿಸ್ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಕಂಟೈನರ್ ಬೇಕು ಅಂದರೆ ಅದು ಮಾಡಿಸ್ಕೊಡ್ತೀವಿ. ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ನಮ್ಮ ಹತ್ರ ಮಾಡಿಸ್ಕೊಳ್ಳೋದಕ್ಕೆ ಒಂದು ಬಂದರೆ ಎಲ್ಲರಿಗೂ ಒಂದು ಒಳ್ಳೆ ಸೊಲ್ಯೂಷನ್. 100% ಸರ್ 100%. ಅವ್ರಿಗೆ ಯಾವುದೇ ರೀತಿ ಅವ್ರಿಗೆ ಯಾವುದೇ ವರ್ಕ್ಸ್ ಇರಲಿ ಅವರು ಯಾವುದೇ ರೀತಿ ಅವ್ರಿಗೆ ಕೆಲಸ ಆಗಬೇಕಂದ್ರೂ ನಮ್ಮ ಹತ್ರ ಬನ್ನಿ ನಾವು ಮಾಡಿಸ್ಕೊಡ್ತೀವಿ. ಸರ್ ಥ್ಯಾಂಕ್ ಯು ಸರ್, ತುಂಬ ಇನ್ಫಾರ್ಮೇಷನ್ ಕೊಟ್ರಿ, ತುಂಬ ಚೆನ್ನಾಗಿ ಮಾತಾಡಿದ್ರಿ. ಫಸ್ಟ್ ಆಫ್ ಆಲ್ ಆಕ್ಚುಲಿ ಫಸ್ಟ್ ಟೈಮ್ ಇಷ್ಟು ನೀಟಾಗಿ ಕರೆಕ್ಟ್ ಕ್ಲಿಯರ್ ಆಗಿ ಮಾತಾಡಿದೆ ಅಂತೇಳಿ ಒಂದು ಕಟ್ಟಿಲ್ಲ. ಸೊ ಖುಷಿ ಆಯ್ತು ಸರ್, ಇದೇ ತರ ನಮ್ಮ ಜನಕ್ಕೂ ಒಂದು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲೇ ಇರ್ತೀವಿ. ಸೊ ಥ್ಯಾಂಕ್ ಯು ಸರ್ ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಸೋ ಮಚ್.